ಮಗನೇ, ಈ ಎಲ್ಲ ಪಾಪ ಕೃತ್ಯಗಳನ್ನು ಮಾಡಿದ ನನ್ನನ್ನು ಮಾತನಾಡಿಸಿಕೂಡುದು ಅಂತ ನೀನು ಮಾತನಾಡಿಸ್ತಾ ಇಲ್ವಾ? ಹೇಳು ಮಗನೇ, ಹೇಳು ಅಂತ ದುಃಖದಿಂದ ಆ ಶವವನ್ನು ನೋಡುತ್ತಾ ಕಣ್ಣೀರುಗರಿಯುತ್ತಾ ವೀರ ಬಾಹುಕನ ಆಳಾಗಿ ದುಡಿಯುವ ಆತ ಹೇಳ್ತಾ ಇದ್ದಾನೆ. ಕರೆಕರೆದು ಕರೆಕರೆದು ಮಗನನ್ನ ಕುರಿತಾಗಿ, ಯಾಕೆ ನನ್ನನ್ನು ಮಾತನಾಡಿಸ್ತಾ ಇಲ್ಲ, ಒಮ್ಮೆ ಮಾತನಾಡಿಸಿಬಿಡು ಅಪ್ಪ ಅಂತ ಕರೆದು ಬಿಡು ಅಂತ ಬೇಡಿಕೊಳ್ತಾ ಇದ್ದಾನೆ. ಹೇಗೆ ಸತ್ತು ಹೋದ ನನ್ನ ಮಗ? ಹರಿರಾಯರುಳು ಕಾದಿ ಮಡಿದಾತನಲ್ಲ ನನ್ನ ಮಗ. ಪರಾಕ್ರಮಿಯಾಗಿ ಎದುರು ಮಲೆತು ನಿಂತಹ ಶತ್ರುಗಳನ್ನು ಬಗ್ಗುಬಡಿದು ಅಂತಹ ಸಂದರ್ಭದಲ್ಲಿ ವೀರಮರಣವನ್ನು ಪಡೆದಿದ್ದರೆ, ಹುತಾತ್ಮನಾಗಿದ್ದರೆ, ಶಹವಾಸ್ ನನ್ನ ಮಗನೇ, ಇಂತಹ ಸಾಮರ್ಥ್ಯವನ್ನು ಮೆರೆದಂತಹ ನೀನು ಅಂತ ಹೇಳಿಕೊಳ್ಳುತ್ತಿದ್ದೆ. ಮುನಿಗಳು ಪುಣ್ಯಕ್ಕಾಗಿ, ಲೋಕದ ಪುಣ್ಯಕ್ಕಾಗಿ ಯಾಗ ಯಜ್ಞಗಳನ್ನು ಮಾಡಿದರೆ ಅವುಗಳನ್ನು ರಕ್ಷಣೆ ಮಾಡುವುದಕ್ಕೆ ಮುಂದಾಗಿ ನಿನ್ನ ಜೀವವನ್ನು ಬಲಿದಾನವಾಗಿ ಕೊಟ್ಟಿದ್ದರೆ ನಾನು ಹೆಮ್ಮೆಯಿಂದ ನಂಬುತ್ತಿದ್ದೆ, ಒಪ್ಪುತ್ತಿದ್ದೆ. ಅಲ್ಲ, ದೇವತೆಗಳಿಗಾಗಿ ದೇಹದ ಮಾಂಸವನ್ನೇ ಛಿದ್ರ ಛಿದ್ರವಾಗಿ ಹಂಚಿಕೊಟ್ಟಂತಹ ಶಿವಚಕ್ರವರ್ತಿಯ ಹಾಗೆ ನಡೆದಿದ್ದರೂ ನನಗೆ ಬೇಸರವಿರಲಿಲ್ಲ ಮಗನೇ. ಒಂದು ಬಡ ಹಾವಿನ ಕಡಿತಕ್ಕೆ ಒಳಗಾಗಿ ವಿನಾಕಾರಣ ದೂರಾಗಿ ಬಿಟ್ಟೆಯಲ್ಲ ಮಗನೇ. ಕಾಡಿನಲ್ಲಿ ರಾಜನಾಗಿ ಅರಮನೆಯಲ್ಲಿ ಅಂತಃಪುರದಲ್ಲಿ ಸಂಭ್ರಮ ಸಂತೋಷಗಳಿಂದ ಆಡಂಬರದಿಂದ ಇರಬೇಕಾದಂತಹ ನೀನು ಕಾಡಿನಲ್ಲಿ ಬಡ ಹಾವಿನ ಕಡಿತಕ್ಕೆ ಒಳಗಾಗಿ ನಿಷ್ಕಾರಣವಾಗಿ ಯಾವ ಸಾಧನೆಯೂ ಇಲ್ಲದೆ ಹೋಗಿಬಿಟ್ಟೆಯಲ್ಲ ಮಗನೇ. ಇದೆಲ್ಲವೂ ನನಗೆ ವಿಧಿಯ ನಿಯಮವೇ, ವಿಧಿಯ ಲೀಲೆಯೇ ಅರಿಯದು. ಎಷ್ಟೆಲ್ಲ ಈ ನಾಡಿನ ಮುಂದಿನ ಬೆಳಕಾಗಿ ಬೆಳಕಾದವನು ನೀನು ಅಂತ ಆಸೆಪಟ್ಟಿದ್ದೆ. ಆದರೆ ಅದಾವುದು ನನ್ನಿಂದ ಆಗಲಿಲ್ಲ. ನನ್ನ ಮಗನ ಕನಸು ನನ್ನ ಕಣ್ಣಿನಲ್ಲಿ ಹೊಮ್ಮುತ್ತಿದ್ದವು. ನನ್ನ ಮಗನಿಂದ ಅದು ಈಡೇರುತ್ತದೆ ಅಂತ ನಾನು ನಿರೀಕ್ಷೆಯನ್ನು ಮಾಡಿಕೊಂಡಿದ್ದೆ. ಅದಾವುದು ಆಗದ ಗಳಿಗೆ ಆಗಿ ಹೋಯ್ತಲ್ಲ. ಹಾಗಾಗಿ ಲೋಗರ ಸಾಮಾನ್ಯ ಜನರ ಮಗನಿಗಿಂತ ಕಡೆಯಾಗಿ ನೀನು ಅನುಭವಿಸಲಾರದ ದುಃಖವನ್ನು ಅನುಭವಿಸಿಬಿಟ್ಟೆ. ಯಾಕೆ ಹೀಗೆ ಬಂದು ಮರೆಯಾಗಿದೆ ಅಂತ ಪದೇ ಪದೇ ಮಗನ ಮೇಲಿನ ವ್ಯಾಮೋಹದಿಂದ, ಮಗನ ಸಾವಿನ ದುಃಖವನ್ನು ಸಹಿಸಲಾರದೆ, ತಾಳಿಕೊಳ್ಳಲಾರದೆ ದುಃಖದ ಮಾತುಗಳನ್ನು ಹೇಳ್ತಾ ಇದ್ದಾನೆ. ಆದರೂ ಅದಕ್ಕೆ ಕೊರತೆ ಇಲ್ಲದ ಹಾಗೆ ದುಃಖ ಉಮ್ಮಳಿಸುತ್ತಿದೆ, ನೀರು ಧಾರಾಕಾರವಾಗಿ ಸುರಿತಾ ಇದೆ. ಕಡೆಗಾಣ್ ಕುರುಹಾರುದಿದೆ ಕುದಿದಿರುಳು ಕಡೆಗಾಣ್ಬ ಕುರುಹಾರುದಿದ ಸೂರ್ಯನುದಯಿಸಿದನಾದೊಡೆ ಎನ್ನವರು ಎನ್ನನರಸಿ ತಳುವಿದಳೆಂದು ಕೊಲ್ಲದೆ ಇರರು ಈಗ ಕುಮಾರನನ್ ಈಗ ದಯಿಸಬೇಕು ಅರಸ ಈ ಕುಮಾರನನ್ ಈಗ ದಯಿಸಬೇಕರಸ ಎಂದು ಸುದದಿ ನುಡಿಯಲು ನುಡಿದನವನೀಶ ತೆರೆಯ ನಿಕ್ಕದೆ ಸುಡಲ್ಬಾರದು ಉಳ್ಳೊಡೆ ಕೊಡು ಇಲ್ಲದಡೆ ಬೇಗದಿ ಹೋಗಿ ನಿನ್ನೊಡೆಯನವು ಬೇಡಿದ ತಾರದಿರೆ ಸುಡಲ್ಬೇಡ್ಯಂದನು ನಟ್ಟ ನಡು ರಾತ್ರಿಯಲ್ಲಿ ತನ್ನ ಮಗನ ಶವ ಸಂಸ್ಕಾರಕ್ಕಾಗಿ ಶವವನ್ನು ಹುಡುಕುತ್ತಾ ಮುಳ್ಳು ದಾರಿಯಲ್ಲಿ ಕಲ್ಲು ದಾರಿಯಲ್ಲಿ ಸಾಗಿ ಬಂದು
ಇನ್ನೇನು ಇನ್ನೇನು ಚಿತೆಯ ಮೇಲೆ ಇರಿಸಿ ಅಗ್ನಿಸ್ಪರ್ಶ ಮಾಡಬೇಕು ಅನ್ನುವ ಗಳಿಗೆಯಲ್ಲಿ ತಡೆಯುಂಟಾಗಿತ್ತು. ಈಗ ದುಃಖದ ಮಾತುಗಳು, ಪ್ರಶ್ನೆಯ ಮಾತುಗಳು ನೂರಾರು ಹತ್ತಾರು ಬಂದಿವೆ. ಹಾಗೂ ಉದಯಾಚಲದಲ್ಲಿ ಸೂರ್ಯ ಹುಟ್ಟುವ ಗಳಿಗೆ ಶುರುವಾಗ್ತಾ ಇದೆ. ಒಡೆಯನಿಂದ ಅಪ್ಪಣೆಯನ್ನು ಬೇಡಿ ತಂದಿದ್ದೇನೆ, ಇರುವ ಕೆಲಸವೆಲ್ಲವನ್ನ ಪೂರೈಸಿ ಮತ್ತೆ ಬೆಳಗಿನ ಕೆಲಸಕ್ಕೆ ನಸುಕಿನಲ್ಲಿ ನಾನು ಹೋಗಬೇಕಾಗಿದೆ. ಈ ನಡುವೆ ನನ್ನ ಮಗನ ಶವಸಂಸ್ಕಾರಕ್ಕಾಗಿ ಬಂದಿದ್ದೇನೆ. ಇನ್ನೂ ತಡವಾದರೆ, ಅಲ್ಲ ಬೆಳಕು ಹರಿದರೆ, ನನ್ನ ಒಡೆಯನಿಂದ ಸೇವಕರು ಭಟರು ಬಂದಾರು. ತಡವಾದ ಕಾರಣದಿಂದ ನನ್ನನ್ನು ತಪ್ಪು ಅಂತ ಗ್ರಹಿಸಿ ಕೊಲಿಸಿಯಾನು. ಹಾಗಾಗಿ ಇಕೋ ಇಕೋ ಬೇಡಿಕೊಳ್ಳುತ್ತಾ ಇದ್ದೇನೆ, ನೀನೇ ನನ್ನ ಪಾಲಿಗೆ ಪ್ರಭು, ನೀನೇ ನನ್ನ ಪಾಲಿಗೆ ಒಡೆಯ. ನನ್ನ ಮಗನ ಶವವನ್ನು ಸಂಸ್ಕಾರಕ್ಕೆ ಒಳಗು ಮಾಡುವುದಕ್ಕೆ ಅವಕಾಶವನ್ನು ಕೊಡು ಅಂತ ಕಣ್ಣೀರುಗರೆದು ಬೇಡಿದರೆ, ಇಲ್ಲ ಹೆಣದ ವಾಡಿಗೆಯನ್ನ ಕೊಡು, ಹೆಣ ಸುಡು, ಇಲ್ಲದೆ ಇದ್ದರೆ ನಿನ್ನ ಒಡೆಯನಲ್ಲಿ ಹೋಗಿ ಬೇಡು, ಋಣಂಬಡು, ಏನಾದರೂ ಋಣವನ್ನಿಟ್ಟು ಆಧಾರವಾಗಿಟ್ಟು ತೆಗೆದುಕೊಂಡು ಬಾ. ಅದಿಲ್ಲವಾದರೆ ಮಗನ ಶವವನ್ನ ಸುಡುವುದಕ್ಕೆ ಅವಕಾಶವಿಲ್ಲ, ನಿನಗೆ ಈ ಗೊಡವೆಯೂ ಬೇಡ, ಹೋಗ್ ಅಂತ ಗದ್ದರಿಸಿದ್ದಾನೆ. ಅದನ್ನ ಕೇಳಿಸಿಕೊಂಡ ಆಕೆ ಅಂತಿಮವಾಗಿ ಈತನೇ ಕೊಟ್ಟ ಸೂಚನೆಯನ್ನು ನಾನು ಪಾಲಿಸಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಬಂದಿದೆ, ಶವ ಸಂಸ್ಕಾರಕ್ಕೂ ಗತಿ ಇಲ್ಲದವಳಾಗಿದ್ದೇನೆ, ಒಡೆಯಾ ಅಂತ ನಾನು ಹೋಗಿ ಬೇಡುತ್ತೇನೆ, ಏನು ಕೊಡ್ತಾನು ನೋಡೋಣ ಅಂತ ಹಾಗೆ ಮುಂದುವರಿದು ವಾಪಸ್ ಹೋಗುತ್ತಾ ಇದ್ದಾಳೆ. ಇದೇ ಸಂದರ್ಭ ಮತ್ತೆ ತಪ್ಪಿಸಿಕೊಳ್ಳಲಾಗದು ಅಂತ ಯೋಚಿಸಿದ ವಿಶ್ವಾಮಿತ್ರ ಮಾಯೆಯಿಂದ ಕಳ್ಳರನ್ನು ಸೃಷ್ಟಿಸಿದ್ದಾನೆ, ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾನೆ. ಈ ಕಾಚಿನಾಡಿನ ಅರಸನ ಮಗನನ್ನ ಕದ್ದೊಯ್ದು ರಸ್ತೆಯ ಬದಿಯಲ್ಲಿ ಕತ್ತರಿಸಿ ಹಾಕಿಬಿಡಿ ಅಂತ ಸೂಚನೆ ಕೊಟ್ಟಿದ್ದಾನೆ. ಕ್ಷಣ ಮಾತ್ರದಲ್ಲಿ ಆ ಕೆಲಸವನ್ನು ಪೂರೈಸಿದ್ದಾರೆ. ಕತ್ತರಿಸುವ ಗಳಿಗೆಯಲ್ಲಿ ಪ್ರಾಣ ಸಂಕಟದಿಂದ ಚೀರಿದ ಮಗುವಿನ ದನಿಯನ್ನು ಆಲಿಸಿದ ಈ ಚಂದ್ರಮತಿಗೆ, ಅಯ್ಯೋ ನನ್ನ ಮಗನ ಧ್ವನಿ ಹಾಗಿದೆ ಅಂತ ಆಕೆ ಓಡೋಡಿ ಬಂದು ಆ ರಾಜಕುಮಾರನ ಶವವನ್ನು ಎತ್ತಿಡಿದಿದ್ದಾಳೆ. ಬಿಟ್ಟು ಹೋದ ಖಡ್ಗ ಆಕೆಯ ಹತ್ತಿರಕ್ಕಿದೆ, ಹಸಿರಕ್ತ ಬಿಸಿರಕ್ತ ಸೋರುತ್ತಿದೆ. ರಾಜನ ಮಗನ ಅಪಹರಣವಾಗಿದೆ ಅನ್ನುವ ಸುದ್ದಿ ರಾಜ್ಯದಲ್ಲಿ ಹರಡಿದೆ. ಸೈನಿಕರು ರಕ್ಷಕರು ಶೋಧಿಸುತ್ತಾ ಹಿಂಬಾಲಿಸಿದ್ದಾರೆ, ಗೂಢಚಾರರು ಗಮನಿಸುತ್ತಿದ್ದಾರೆ. ನೋಡಿದರೆ ಈಕೆ ಆ ಮಗುವಿನ ಶವದ ಜೊತೆಯಲ್ಲಿದ್ದಾಳೆ. ಇನ್ನೇನು ಶಿಕ್ಷೆ, ರಾಜನಿರ್ಣಯ ಪುನಃ ಕೊಂಡೊಯ್ದಿದ್ದಾರೆ, ಕೈಯನ್ನ ಹಿಂದಕ್ಕೆ ಕಟ್ಟಿದ್ದಾರೆ. ಮೆರವಣಿಗೆಯ ರೂಪದಲ್ಲಿ ಊರು ಕೇರಿಯ ನಡುವೆ ರಾಜಬೀದಿಯಲ್ಲಿ ಆಕೆಯನ್ನ ಅಪರಾಧಿನಿ ಆ ಕಾರಣದಿಂದ ಶಿಕ್ಷಿಸುವುದಕ್ಕಾಗಿ ರಾಜನ ನಿರ್ಣಯಕ್ಕಾಗಿ ಆಕೆಯನ್ನ ಕೊಂಡೊಯ್ದು ನಿಲ್ಲಿಸುತ್ತಾರೆ. ರಾಜ ನ್ಯಾಯ ನಿರ್ಣಯ ಮಾಡಬೇಕಾಗಿದೆ. ಏನಮ್ಮ ಈ ಅಪರಾಧ ಸರಿಯೇ, ಹೇಗಾದರೂ ಕೈ ಬಂತು ನಿನಗೆ ಅಂತ ಕೇಳಿದರೆ, ದಾರಿಯಲ್ಲಿ ಹೋಗುವಾಗಲೇ ಆಕೆ ಆಲೋಚನೆ ಮಾಡಿದ್ರಂತೆ, ನನ್ನ ಮರಣಿಸಿದ ಮಗನಿಗೆ ಶವ ಸಂಸ್ಕಾರವನ್ನು ಮಾಡುವುದಕ್ಕೆ ಗತಿ ಇಲ್ಲದ ಬದುಕಾಗಿ ಬಿಟ್ಟಿತಲ್ಲ ನನ್ನದ್ದು, ಶವದೊಟ್ಟಿಗೆ ಶವ. ಈ ಅಪರಾಧವನ್ನು ಒಪ್ಪಿಕೊಂಡು ಬಿಟ್ಟರೆ ನನಗೂ ಅಂಥದ್ದೊಂದು ಶಿಕ್ಷೆಯಾಗಿ ಹೋಗುತ್ತದಲ್ಲ, ಇದರಿಂದಲಾದರೂ ನಾನು ಬಿಡುಗಡೆಯನ್ನು ಹೊಂದುತ್ತೇನೆ. ಆ ಕಾರಣದಿಂದ ರಾಜ, ಹೌದು ನಾನೇ ಕೊಂದಿದ್ದೇನೆ, ನಾನೇ ಅಪರಾಧ ಮಾಡಿದ್ದೇನೆ ಅಂತ ತಲೆ ತಗ್ಗಿಸಿ ನಿಲ್ಲುತ್ತಾಳೆ. ಅಪರಾಧಿಯೇ ತಪ್ಪನ್ನ ಮಾಡಿದ್ದಾನೆ ಅಂತ ಒಪ್ಪಿಕೊಂಡ ಕಾರಣದಿಂದ ರಾಜ್ಯಸಭೆಯಲ್ಲಿ ಇರುವವರೆಲ್ಲರೂ ಆಳಿಗೊಂದು ಮಾತನಾಡುತ್ತಾರೆ, ಕತ್ತರಿಸಿದವರನ್ನ ಕತ್ತರಿಸಬೇಕು, ಕಿವಿ ಕತ್ತರಿಸಿರಿ, ಮೂಗು ಕತ್ತರಿಸಿರಿ, ಕೈ ಕತ್ತರಿಸಿರಿ, ಚಿತ್ರಹಿಂಸೆ ಕೊಟ್ಟು ಕತ್ತರಿಸಿರಿ. ಏನೂ ಮಾಡದ ಮುಗ್ಧ ಕುಮಾರ ಮಲಗಿರುವ ಗಳಿಗೆಯಿಂದ
ಪದ್ಯ ಇದು ಆಕೆ ಯಾವ ಕಾರಣಕ್ಕಾಗಿ ಮಾಡಿದ್ದಿರಬಹುದು? ಹಣಕ್ಕಾಗಿ. ಹಣಕ್ಕಾಗಿ, ಬೇರೆ ದಾರಿ ಇರಲಿಲ್ಲವೆ ನಿನಗೆ ಹಣವನ್ನು ಸಂಪಾದಿಸುವುದಕ್ಕೆ. ಕದ್ದು ಈ ಕೊಲೆಯನ್ನು ಮಾಡಿದ್ದೀಯ. ಕೊಲೆಗೆ ಕೊಲೆಯೇ, ಕೊಲೆಗೆ ಕೊಲೆಯೇ ಮದ್ದು. ಎಳೆದೊಯ್ಯಿರಿ ನನ್ನ ಆಳು ವೀರಬಾಹುಕ, ನೇಮಿಸಿರಿ ಆತನಿಗೆ. ಕೊಲೆಯನ್ನ ಮಾಡಿದವರಿಗೆ ಕೊಲೆಯ ಶಿಕ್ಷೆಯಾಗಿ ಆಕೆಯ ಕೈಯನ್ನ ಮತ್ತೆ ಕಟ್ಟುತ್ತಾರೆ. ಅಲ್ಲಿಂದ ತೆಗೆದುಕೊಂಡು ಬಂದು ಸ್ಮಶಾನದ ವಧಾಸ್ಥಾನ ಅಲ್ಲಿಗೆ ಕರೆದುಕೊಂಡು ಬರ್ತಾರೆ. ಕುಲ ಜನೆನಿಸುವ ಹರಿಶ್ಚಂದ್ರನಂ ಕ್ಯಂದದ ಚತುರ್ದಶ ಜಗಂಗಳರಿವಂತು ತರುಣೇಂದು ಧರನಃ ವಿಶ್ವಪತಿ ಮೆರವ ಸಂಭ್ರಮದ ಸಡಗರವ ನೋಳ್ಪೆನೆಂದು ಕುಂದದ ಉದ್ದವನೇರಿ ನಿಂದಿರ್ದನೋ ಎನಿಪ್ಪಂದದಿಂದ ಉದಯಗಿರಿ ಶಿಖರಕ್ಕೆ ರಾಗದಿಂ ಬಂದನು ಅಂಬುಜ ಮಿತ್ರನೆಂದೆನಿಪನು ಅಪವಿತ್ರ ತಿಮಿರ ಪಟಲ ಮಿತ್ರನು ಅಂಬುಜ ಮಿತ್ರನೆಂದೆನಿಪನ ಪವಿತ್ರ ತಿಮಿರ ಪಟಲ ಮಿತ್ರನು. ಬೆಳಗಾದದ್ದನ್ನು ಕವಿ ಎಂತಹ ಮನೋಹರವಾದ ಕಲ್ಪನೆಯ ಮೂಲಕ, ಅಷ್ಟೇ ಸೊಗಸಾದ ಪದಪುಂಜಗಳ ಮೂಲಕ ಕವಿ ಮನವರಿಕೆ ಮಾಡಿಕೊಡ್ತಾನೆ, ನಿರೂಪಿಸುತ್ತಾನೆ. ಜಗತ್ತಿಗೆ ಬೆಳಕು ಚೆಲ್ಲುವ ಸೂರ್ಯ ಉದಯಾಚಲವನ್ನು ಏರಿ ಬಂದದ್ದು ಹೇಗೆ, ಯಾಕೆ ಅಂತಂದರೆ, ಸೂರ್ಯ ಅಂದುಕೊಳ್ತಾನಂತೆ ನನ್ನ ವಂಶದಲ್ಲಿ ಹುಟ್ಟಿದಂತಹ ಹರಿಶ್ಚಂದ್ರನೊಬ್ಬ 14 ಲೋಕಕ್ಕೂ ತನ್ನ ಬದುಕಿನ ಆದರ್ಶವನ್ನ ತೋರಿಸುತ್ತಾನಂತೆ. ಆ ಜಗತ್ತಿನ ಒಡೆಯನಾದ ಶಿವ ಅವನನ್ನ ಹರಿಸುತ್ತಾನಂತೆ, ಹಾರೈಸುತ್ತಾನಂತೆ. ಈ ಚಂದವನ್ನ ನಾನ್ಯಾಕೆ ನೋಡಬಾರದು ಅಂತ ಎತ್ತರೆತ್ತರಕ್ಕೇರಿ, ಉದಯಾಚಲದ ಎತ್ತರಕ್ಕೆ ಏರಿ ತುತ್ತ ತುದಿಯಿಂದ ಈ ಸೌಂದರ್ಯದ ಸಂತೋಷದ ತನ್ನ ವಂಶದ್ದು ಅನ್ನುವ ಹೆಮ್ಮೆಯಿಂದ ನೋಡುವುದಕ್ಕೆ ಸಿದ್ಧನಾಗಿದ್ದಾನಂತೆ. ಆಹ, ಬೆಳಗಿನ ಸೂರ್ಯನ ಉದಯ, ಸೂರ್ಯ ಆತ ಶಿವಶಕ್ತಿ, ಶಿವ ಸೂರ್ಯಶಕ್ತಿ ಬೇರಲ್ಲ, ಪರಸ್ಪರ ಅಲ್ಲಿ ಕಾಣಿಸಿಕೊಳ್ತಾ ಇದ್ದಾವೆ. ಮುಂದಿನ ಭಾಗದಲ್ಲಿಯೇ ಎಡಗೈಯನ್ನ ಹಿಂದಕ್ಕೆ ಕಟ್ಟಿ ಅಪರಾಧಿನಿಯಾಗಿ ಕರೆತಂದಂತಹ ಈ ಹೆಂಗುಸನ್ನ ಚಂದ್ರಮತಿಯನ್ನು ನಿಲ್ಲಿಸಿದ್ದಾರೆ. ಮುಂದೇನಾಗುತ್ತದೆ? ಎಡಗೈಯ ಬಿಗಿದ ನೇಣ ಕೊಯ್ದು ಬಿಸುಟೋ ನಿಡುದಡದಲ್ಲಿ ಮೂಡ ಮುಂದಾಗಿ ಕುಳ್ಳಿರಿಸಿ ಹಿಂದಡದಲ್ಲಿ ಕುಸಿದು ನೀಡಡಿಯಿಟ್ಟು ನಿಂದು ಖಡ್ಗವ ಸೆಳೆದು ಜಡಿದೋ ನೋಡಿ ಎಡತಲೆಗೆ ಮೋಹಿ ಕೈ ಎತ್ತಿ ಕಂಧರ ಹರಿಯೇ ಹೊಡೆಯಲನುವಾದೆನು ಅನುವಾದೆನು ಅನುವಾಗೋ ಮಡದಿ ಹೊಡೆಯಲನುವಾದೆನನುವಾದೆನನುವಾಗೋ ಮಡದಿ ನೆನೆ ನಿನ್ನ ದೈವವನು ಬಿಡದೆ ಎಂ ಒಡೆಯನು ಹರಸು ಹರಸೆಂದನು. ವಧ
ಯಥಾಸ್ಥಾನಕ್ಕೆ ತಂದು ನಿಂತಿರುವಂತಹ ಈ ಚಂದ್ರಮತಿಯ ಕಟ್ಟಿದ ಕೈಗಳ ಹಗ್ಗವನ್ನು ಕತ್ತರಿಸಿದ್ದಾನೆ. ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳ್ಳಿರಿಸಿದ್ದಾನೆ. ತಾನು ಹಿಂದಕ್ಕೆ ಸ್ವಲ್ಪ ಕುಸಿದು ಕಾಲನ್ನು ನೀಡಿ ತನ್ನ ದೇಹದ ಶಕ್ತಿಯೆಲ್ಲವೂ ಕೈ ಮೂಲಕ ಖಡ್ಗದ ಮೂಲಕ ಆ ಹೆಂಗುಸಿನ ಕುತ್ತಿಗೆಯನ್ನು ಕತ್ತರಿಸಬೇಕಾಗಿದೆ. ಅದಕ್ಕೆ ಸರಿಸಮನಾಗಿ ಜೋಡಿಸಿಕೊಂಡಿದ್ದಾನೆ. ಇನ್ನೇನು, ಅದರ ಹರಿತವನ್ನು ಕೈ ಸವರಿ ನೋಡಿದ್ದಾನೆ, ಅದರ ಬಾಗು ಬಿರುಸುಗಳನ್ನು ಗಮನಿಸಿದ್ದಾನೆ, ಅಂತಿಮ ಸೂಚನೆಯನ್ನು ಕೊಟ್ಟಿದ್ದಾನೆ. ಇಗೋ ನಿನ್ನ ಕುತ್ತಿಗೆಯನ್ನು ಕತ್ತರಿಸುವುದಕ್ಕೆ ನನ್ನ ಖಡ್ಗ ಅಲ್ಲ, ನಾನು ಸಿದ್ಧನಾಗಿದ್ದೇನೆ, ನೀನು ಸಿದ್ಧಗೊಳ್ಳು. ನಿನ್ನ ಕೊನೆಯ ಹರಕೆ, ನಿನ್ನ ಕೊನೆಯ ಬಯಕೆ ಏನಾದರೂ ಇದ್ರೆ ಹೇಳಿಕೊಳ್ಳಬಹುದು ಅಂತ ಆದೇಶವನ್ನು ಕೊಟ್ಟಿದ್ದಾನೆ. ಆ ಹೊಯ್ದನೋ ಆ ಹೊಯ್ದನು ಎಲೆಲೆ ಶಿವ ಶಿವ ಅಷ್ಟದೇಹಿ ನೀನೇ ಶರಣು ರಕ್ಷಿಸಬಲೆಯನು ದುರ್ಮೋಹಿ ವಿಶ್ವಾಮಿತ್ರ ಪಾಪಿ ಇನ್ನ ದೊಡವು ಸತಿಯ ಕೊಲೆಯೋ ನಿಲ್ಲಿಸಲು ಹೋಹುದೇನು ಎಂದು ಓವಿಬೇಡಿಗೊಳುದೋ ಸುರವ್ಯೋಗಂ ಅಂಬರದಲ್ಲಿ ಹೂಮಳೆಗಳು ಪಿಡಿದು ಮೋಹರಂಬೆದ್ದು ನೋಡುತ್ತಿರಲು ನಾರಿ ಹರಗೆಗಳ ನವಧರಿಸು ನಾರಿ ಹರಗೆಗಳ ನವಧರಿಸಿದಳು. ಇಲ್ಲಿಯ ವಿರೋಧಾಭಾಸದ ಸ್ವಾರಸ್ಯವನ್ನು ಗಮನಿಸಬೇಕು. ಸೂರ್ಯ ಉದಯಿಸುತ್ತಿರುವುದನ್ನು ನೋಡುವುದಕ್ಕೆ ಅಥವಾ ಅದು ಬೆಳಗಾಯಿತು ಅನ್ನೋದನ್ನು ಹೇಳುವುದಕ್ಕೆ ಕವಿ ಬಳಸಿದ ಸ್ವಾರಸ್ಯದ ಕಲ್ಪನೆಯನ್ನು ನಾವು ಗಮನಿಸಿ ಆಗಿತ್ತು. ತನ್ನ ಕುಲಜನೊಬ್ಬನ ವಿಶೇಷ ಸಾಧನೆಗಾಗಿ ಶಿವ ಬಂದು ನೆರೆಯುತ್ತಾನೆ, ಅವನನ್ನು ನೋಡಬೇಕು ಅಂತ ಸೂರ್ಯ ಎತ್ತರಕ್ಕೇರಿ ನಿಂತಿದ್ದ. ಅದೊಂದು ಶುಭ ಲಕ್ಷಣದ ಸೂಚನೆ. ಇಲ್ಲೂ ಕೂಡ ದೇವತೆಗಳು ಗಲಿಬಿಲಿಗೊಂಡಿದ್ದಾರಂತೆ. ಆ ಹೊಯ್ದನ ಆ ಹೊಯ್ದನ ಆ ಹೊಯ್ದನು ಹೊಡೆದು ಬಿಟ್ಟ ಮುಗಿದು ಹೋಯ್ತು. ಅಷ್ಟರೊಳಗೆ ಹೋಗಿ ಈ ಸತಿಯನ್ನ ಸುದತಿಯನ್ನ ಉಳಿಸಬೇಕು, ಪುಣ್ಯಾತ್ಮ ನೀನಲ್ಲದೆ ಬೇರಾರು ಗತಿಯಲ್ಲ ಅಂತ ಹೇಳಿ ಓಡೋಡಿ ಹೋಗಿ ಶಿವನ ಹತ್ರಕ್ಕೆ ದೇವತೆಗಳ ಸಮೂಹ ಬೇಡಿಕೊಳ್ಳುತ್ತದೆಯಂತೆ. ಕೈಯಲ್ಲಿ ಹೂಮಳೆಯನ್ನ ಹಿಡಿದಿದ್ದಾರೆ, ಅದನ್ನು ಕೆಳಕು ಬಿಡಲಿಲ್ಲ. ಸೂರ್ಯ ಉದಯಿಸುವಲ್ಲಿಯೂ ಶುಭಲಕ್ಷಣದ ಸಂಕೇತವಿದೆ. ಶಿವನನ್ನ ನೋಡಬೇಕು ಎನ್ನುವ ಹಪಹಪಿಕೆ ಆತನಿಗಿದೆ. ನನ್ನ ವಂಶದ ಸಾಧನೆ ಅದು, ನನ್ನ ವಂಶದ ಕುಡಿ ಹೀಗೆ ಬೆಳೆದಿದ್ದಾನೆ ಅಂತ ನೋಡಬೇಕು ಅಂತ ಆಸೆ ಇದೆ. ಇಲ್ಲಿ ಹೂಮಳೆಯನ್ನ ಹಿಡಿದುಕೊಂಡಿದ್ದಾರಂತೆ. ತಪ್ಪಿಸು ಪುಣ್ಯಾತ್ಮ, ತಪ್ಪಿಸು ಅಂತ ಹೇಳ್ತಿದ್ದ ಹಾಗೆ ಈ ವೀರ ಬಾಹುಕನ ಆಳಾದಂತಹ ಹರಿಶ್ಚಂದ್ರನ ಆದೇಶವನ್ನ ಕೇಳಿಸಿಕೊಂಡಂತವಳು ಇಕೋ ಅಂತ ಕೈ ಮುಗಿದು ತನ್ನ ಹರಕೆಯನ್ನ ಕೇಳಿಸಿಕೋ, ನನ್ನ ಇದೇ ಅಂತಿಮ ಬೇಡಿಕೆ ಬಯಕೆ ಅಂತ ಹೇಳ್ತಾಳೆ. ಬಲಿದ ಪದ್ಮಾಸನಂ ಮುಗಿದಕ್ಷೇ ಮುಚ್ಚಿದಂಜಲಿವೆರಸಿ ಗುರು ವಶಿಷ್ಠಂಗೆಯರಗಿ ಶಿವನ ನಿರ್ಮಲರೂಪನೆನೆದು ಮೇಲಂ ತಿರುಗಿ ನೋಡಿ
சுந்தரார்க்க தாராம்பரம் கலி ஹரிச்சந்திரராயம் சத்யவரசி பாளலே மகம் முக்தனாகலே மந்திரி நெனதுதாகலி ராஜ்யதொடைய விஸ்வாமித்ர நித்யனாகலே ஹரய ಕವಿ ರಾಘವಾಂಕ ಕಾವ್ಯವನ್ನು ಸೊಗಸಾಗಿ ಬರೆಯುವ ಕವಿಯೋ ಅಥವಾ ಪದಗಳಲ್ಲಿ ಚಿತ್ರವನ್ನು ಬಿಡಿಸುವ ಚಿತ್ರಕಾರನೋ ಎನ್ನುವುದನ್ನು ಅರ್ಥವಿಸಿಕೊಳ್ಳಬೇಕಾದದ್ದು ಓದುಗರ ಪುಣ್ಯಕ್ಕೆ ಲಭಿಸುವ ಭಾಗ. ಯಥಾವತ್ ವಧಾಸ್ಥಾನದಲ್ಲಿ ಇರಬಹುದಾದ ಚಿತ್ರವನ್ನು ಕುಂಚದಿಂದ ಬಿಡಿಸಿದ ಹಾಗೆ ಪದ್ಮಾಸನವನ್ನು ಬಲಿದಿದ್ದಾಳೆ, ಕೈಯನ್ನು ಜೋಡಿಸಿದ್ದಾಳೆ, ಕಣ್ಣನ್ನು ಮುಚ್ಚಿದ್ದಾಳೆ. ನಿರ್ಮಲ ರೂಪ ಅದು ಶಿವನದ್ದು, ಅದನ್ನು ನೆನೆದಿದ್ದಾಳೆ. ಕುಲಗುರು ವಸಿಷ್ಠರನ್ನು ಸ್ಮರಿಸಿಕೊಂಡಿದ್ದಾಳೆ, ಮಾತಾಡ್ತಾಳೆ. ಹರಿಶ್ಚಂದ್ರ ಯಾವತ್ತೂ ಯಾವತ್ತೂ ಸತ್ಯವನ್ನೇ ಉಳಿಸಿಕೊಂಡು ಬದುಕುವಂತೆ ಆಗಲಿ. ಹಾಗೆ ನನ್ನ ಮಗ, ಈವರೆಗೆ ಮಗ ಅಂತ ನಾನು ಅಂದುಕೊಂಡ ಈ ಶವಕ್ಕೆ ಸಂಸ್ಕಾರವನ್ನು ನೀಡುವುದಕ್ಕೆ ನನ್ನಿಂದ ಆಗಲೇ ಇಲ್ಲ, ಆಗಲೇ ಇಲ್ಲ. ಶವಸ್ಥಿತಿಯಲ್ಲಿ ಆತ ಇರಕೂಡದು, ಬಹುಶಃ ಆತನಿಗೆ ಮುಕ್ತಿ ಸಿಕ್ಕಲಿ, ಈ ಜನ್ಮದ ಜನ್ಮಾಂತರದ ಮುಕ್ತಿಯೇ ಸಿಕ್ಕಿ ಹೋಗಲಿ. ಹಾಗೆ ವಿಶ್ವಾಮಿತ್ರ ಈ ಅಯೋಧ್ಯೆಯ ರಾಜ್ಯದ ಆಡಳಿತಗಾರನಾಗಿ ಆತ ನಿತ್ಯನಾಗಲಿ. ಯಾರಿಂದಲೂ ನನಗೆ ಅನ್ಯಾಯವಾಗಲಿಲ್ಲ, ಮೋಸವಾಗಲಿಲ್ಲ, ಕಪಟವಾಗಲಿಲ್ಲ, ಅದೆಲ್ಲವೂ ಪುಣ್ಯ. ಹೀಗೆ ನನ್ನ ಹರಿಕೆ, ನನ್ನ ಬೇಡಿಕೆ, ಇಗೋ ಈಗ ನಿನ್ನ ಖಡ್ಗದಿಂದ ನನ್ನ ಕತ್ತನ್ನು ಕತ್ತರಿಸು ಅಂತ ಯಾವಾಗ ಹೇಳ್ತಾಳೋ ಆಗ ಹರಕೆಯಂ ಕೇಳಿ ಹೌವನೆ ಹಾರಿ. ಹರಕೆಯಂ ಕೇಳಿ ಹೌವನೆ ಹಾರಿ ಬೆರಗಾಯಿ ಮರವೊಡ್ಡು ನಿಂದು ಭಾಪುರೆ ವಿಧಿಯ ಮುಳಿಸೆ ಹೋದಿರುಳು ಎನ್ನ ಸುತನ ದುಮ್ಮರಣ ಮೋರಿ ಕೈಯೊಡನೆ ಮತ್ತೀಗಳು ಎನ್ನ ವರಸತಿಯ ತಲೆಯನು ಆನ ಕೈಯಾರೆ ಪಿಡಿದೊರಿಗೊಳ್ತೆ ಮಾಡಿದೆ. ಇದಯ್ಯೆ ನಾನಿನಿತು ಹೇವರಿಸುವವನಲ್ಲ, ಪತಿಯಾಜ್ಞೆ ಉಳಿದೊಡೆ ಸಾಯನುದ್ದ ಕೊಲಲನುವಾದನು. ಇಂತಹ ದುರ್ಭರ ದುಃಖದ ಸ್ಥಿತಿಯಲ್ಲಿಯೂ ಹರಿಶ್ಚಂದ್ರನ ಕುರಿತಾಗಿ, ವಶಿಷ್ಠರ ಕುರಿತಾಗಿ, ವಿಶ್ವಾಮಿತ್ರರ ಕುರಿತಾಗಿ ಇಂತಹ ಭಾವನೆಯನ್ನು ಹೊಂದಿದ್ದಾಳಲ್ಲ, ಛೇ ಈಕೆ ಎಂತಹ ಸಾಧ್ವಿ ಅನ್ನುವ ವಿಚಾರ ತಿಳಿದಾಗ ಮೈಮರೆವಂತೂ ಆಯಿತು ಆತನಿಗೆ. ಎಲಾ ಭಾಪುರೆ, ಎಲಾ ಮುಳಿಸೆ, ವಿಧಿಯ ಲೀಲೆಯೇ, ನಿನ್ನೆ ರಾತ್ರಿ ನನ್ನ ಮಗನ ಸಾವನ್ನ ಕಂಡು ದುಃಖಿಸುವ ಸನ್ನಿವೇಶವನ್ನು ಎದುರು ಮಾಡಿದೆ. ಈಗ ನನ್ನ ಮಡದಿಯ ಕತ್ತನ್ನ ನನ್ನ ಕೈಯಾರೆ ಕಣ್ಣಾರೆ ಇಲ್ಲಿ ಕತ್ತರಿಸಬೇಕಾದಂತಹ ಸ್ಥಿತಿಯನ್ನು ತಂದೊಡ್ಡಿದೆ. ಇಲ್ಲ, ಈ ಶಿಕ್ಷೆಯನ್ನು ವಿಧಿಸುವುದಕ್ಕೆ ನನ್ನೊಡೆಯನ ಆಳಾದ ನಾನು ಚಾಚು ತಪ್ಪದೆ ನಿರ್ವಹಿಸುತ್ತೇನೆ. ನನ್ನ ಒಡೆಯನ ಕುರಿತಾದ ನನ್ನ ಸ್ವಾಮಿನಿಷ್ಠೆ ಇಂದು ಅಚಲವೇ. ನಾನು ಈ ಶಿಕ್ಷೆಯನ್ನು ವಿಧಿಸುವುದಕ್ಕೆ ಮುಂದಾಗುತ್ತೇನೆ
ಅಂತ ಮುಂದುವರಿದಾಗ ಗಮನಿಸಿ ಸ್ವಾರಸ್ಯ. ಮನದ ಶಂಕೆಯ ನಳಿದು ಹೊಡೆಯಲನುವಾದ ಭೂಪನ ಭಾವಮಂ ಕಂಡು, ಮನದ ಶಂಕೆಯ ನಳಿದು ಹೊಡೆಯಲನುವಾದ ಭೂಪನ ಭಾವಮಂ ಕಂಡು, ಹೊಡೆಯಬೇಡ ಎಂಬ ನಂದನೆಯರು ಮದುವೆಯಾದಡೆ, ಎಂಬ ನಂದನೆಯರು ಮದುವೆಯಾದಡೆ ಸತ್ತ ಮಗನೆತ್ತುವೆನು ಇವಳ ದಲಗಾವೆನು, ವಿನಯದಿ ಕೊಂಡ ಧನಮಂ ಕೊಡ್ಡು ನಿನ್ನ ಬಂಧನ ಮೋಕ್ಷಮೌ ಮಾಡಿ ರಾಜ್ಯಮೌ ಪೊಗಿಸಿ ಮುಂದಿನ ಪೊರಿಯಲಿರಿಸುವೆಂ ಕೇಳೆಂದು ಅಂಬರದೊಳಿದ್ದು ವಿಶ್ವಾಮಿತ್ರನು. ಇಷ್ಟೆಲ್ಲ ಮಾನಸಿಕ ಒತ್ತಡದ ಸ್ಥಿತಿಯನ್ನ ತಂದೊಡ್ಡಿದರೂ ಮತ್ತೆ ಅಚಲವಾಗಿ ತನ್ನ ಕರ್ತವ್ಯವನ್ನ ನಿರ್ವಹಿಸುವುದಕ್ಕೆ ಮುಂದಾದಂತಹ ಹರಿಶ್ಚಂದ್ರನನ್ನ ಆಕಾಶದಲ್ಲಿರ್ತಕ್ಕಂತಹ ವಿಶ್ವಾಮಿತ್ರ ಛೇಚೇಚೆ ಹೊಡೆಯಬೇಡ, ನಿಲ್ಲು, ಅರಗಳಿಗೆ ನಿಲ್ಲು, ನಿಲ್ಲು ನಿಲ್ಲು, ನನ್ನ ಹೆಣ್ಮಕ್ಕಳನ್ನು ಮದುವೆ ಆಗುತ್ತೀಯೋ, ಯಥಾ ರಾಜ್ಯವನ್ನು ನಿನಗೆ ಪೂರ್ಣ ನಾನು ಒದಗಿಸಿಕೊಡ್ತೇನೆ, ಕಳೆದು ಹೋದ ಸಂಪತ್ತನ್ನು ನಾನು ತಂದುಕೊಡುತ್ತೇನೆ, ಅಳಿದು ಹೋದ ಮಗನ ಜೀವ ಭರಿಸುವಂತೆ ಮಾಡುತ್ತೇನೆ, ಹೇಗೆ ಮೊದಲಾಗಿ ನೀನು ಅಯೋಧ್ಯ ಸಿಂಹಾಸನದ ಚಕ್ರವರ್ತಿಯಾಗಿ ಆಡಂಬರದಿಂದಲೋ ವೈಭವದಿಂದ